ಆಲ್ಮೋಸ್ಟ್ ಎವ್ರಿಥಿಂಗ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಗಳಿಯ, ಈ ಬುಕ್ ನ ಆಥರ್ ಕ್ರಿಸ್ ಬೇಲಿ ಸುಮಾರು ವರ್ಷಗಳ ಮುಂಚೆ ಅವರು ಫೋಕಸ್ ಮಾಡೋ ಎಬಿಲಿಟಿಯನ್ನ ಕಳ್ಕೊಂಡ ರೀತಿ ಅವರಿಗೆ ಅನ್ಸುತ್ತೆ. ಇದು ಅವರಿಗೆ ಒಂದು ಬ್ಯಾಡ್ ಫೀಲಿಂಗ್ ಅನ್ನ ಕೊಟ್ಟಿದ್ರಿಂದ ಇದರಿಂದ ಹೇಗಾದ್ರೂ ಓವರ್ಕಮ್ ಆಗ್ಬೇಕಂತ ಅವರು ಅನ್ಕೋತಾರೆ. ಇದನ್ನ ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೇಕಂತ ಅನಲೈಸ್ ಮಾಡಿ ನೋಡ್ಬೇಕಾದ್ರೆ ಅವರ ಜೀವನನೇ ಸೀರಿಯಸ್ ಆಫ್ ಸ್ಕ್ರೀನ್ ಆಗಿ ಬದಲಾಗಿದೆ ಅಂತ ಗೊತ್ತಾಗುತ್ತೆ. ಬೆಳಿಗ್ಗೆ ಎದ್ದಾಗಿಂದ ನೈಟ್ ನಿದ್ದೆ ಮಾಡ್ತಂಕ ಅವರು ಹೊರಗಿದ್ರು ಸರಿ ಮನೇಲಿದ್ರು ಸರಿ ಯಾವಾಗ್ಲೂ ಒಂದು ಸ್ಕ್ರೀನ್ ನ ಮುಂದೆನೆ ಅವರ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ರು ಅಂತ ಅವರಿಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ಇವ್ರು ಹೇಳ್ಬೇಕಂದ್ರೆ ಫೋನ್ ಅಲ್ಲೇ ಅಲರಾಮ್ ಬರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗೋ ಇವರ ಸ್ಕ್ರೀನ್ ಟೈಮ್ ಕಂಟಿನ್ಯೂಸ್ ಆಗಿ ಅವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನೋಡೋದು, ಕಿಚನ್ ಅಲ್ಲಿ ಅಡಿಗೆ ಮಾಡ್ಬೇಕಂದ್ರೆ ಅದು ಹೇಗ್ ಮಾಡದಂತ ಫೋನ್ ಅಲ್ಲಿ ಟ್ಯೂಟೋರಿಯಲ್ ಅನ್ನ ಇವರು ನೋಡೋದು, ಮತ್ತೆ ಆಸ್ ಯೂಶುವಲ್ ಆಫೀಸ್ ವರ್ಕ್ ಅನ್ನ ಮಾಡ್ಬೇಕಾದ್ರೆ ಲ್ಯಾಪ್ಟಾಪ್ ಮುಂದೆ ಇರ್ಬೇಕು. ಇದೆಲ್ಲವನ್ನ ಬಿಟ್ಟು ದೂರ ಹೋದ್ರೂ ಕೂಡ ಅವರ ಕೈಯಲ್ಲಿದ್ದ ಸ್ಮಾರ್ಟ್ ವಾಚ್ ಇಂದ ಯಾವ್ದಾದ್ರೂ ಒಂದು ನೋಟಿಫಿಕೇಶನ್ ಅವರಿಗೆ ಬರ್ತಾನೆ ಇತ್ತು. ಈ ರೀತಿ ಅವರ ಲೈಫ್ ಅನ್ನ ಸುಮಾರು ಸರಿ ಅನಲೈಸ್ ಮಾಡ್ಬೇಕಾದ್ರೆ ಅವರು ಅವರ ಮೊಬೈಲ್ ಫೋನ್ ಅಲ್ಲಿ ಜಾಸ್ತಿ ಹೊತ್ತು ಸಮಯವನ್ನ ಕಳೆಯೋದು ಅವರಿಗೆ ಗೊತ್ತಾಗುತ್ತೆ. ಈ ರೀತಿ ಇವರು ಎಲ್ಲವನ್ನ ತಿಳ್ಕೊಂಡು 30 ಡೇಸ್ಗೆ ಇದೆಲ್ಲವನ್ನ ಅವಾಯ್ಡ್ ಮಾಡ್ಬೇಕು ಅಂತ ಇವರು ಅನ್ಕೋತಾರೆ. ಆದ್ರೆ ಗೊತ್ತಲ್ಲ, ಈಗಿರೋ ಮಾಡರ್ನ್ ಡೇಗೆ ಈ ರೀತಿ ಎಲ್ಲ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಸುಮಾರು ಅಂಶ ಈ ಫೋನ್ ಮತ್ತೆ ಬೇರೆ ರೀತಿಯ ಡಿವೈಸ್ ಅನ್ನ ನಂಬ್ಕೊಂಡೇ ಇದೆ. ಇದರಿಂದ ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಇರಲ್ಲ ಅಂತ ಅರ್ಥ ಮಾಡ್ಕೊಂಡ ಆತ ಅವರು ಎಲ್ಲಾ ಸ್ಕ್ರೀನ್ಗಿಂತ ಜಾಸ್ತಿ ಯೂಸ್ ಮಾಡ್ತಿದ್ದ ಆ ಮೊಬೈಲ್ಗೆ ಮಾತ್ರ ಒಂದು ದಿನಕ್ಕೆ ಬರೀ 30 ಮಿನಿಟ್ಸ್ ಮಾತ್ರ ಮೊಬೈಲ್ ಅನ್ನ ಯೂಸ್ ಮಾಡ್ಬೇಕು ಅಂತ ಇವರು ಒಂದು ನಿರ್ಧಾರವನ್ನ ತಗೋತಾರೆ. 30 ಮಿನಿಟ್ಸ್ ಅಲ್ಲಿ ಆ ಮೊಬೈಲ್ ಅಲ್ಲಿ ಮಾಡ್ಬೇಕಾದ ಇಂಪಾರ್ಟೆಂಟ್ ಕಾಲ್ಸ್, ಯಾವ ದಾರಿ ಅಂತ ನೋಡೋದಕ್ಕೆ ಮ್ಯಾಪ್ ಅನ್ನ ಚೆಕ್ ಮಾಡೋದು, ಆಫೀಸ್ ರಿಲೇಟೆಡ್ ಆಗಿ ಯಾವ್ದಾದ್ರು ಕಾಲ್ಸ್ ಇದೆಯಾ, ಮತ್ತೆ ಪರ್ಸನಲ್ ಆಗಿ ಯಾವ್ದಕ್ಕೆ ಮೊಬೈಲ್ ಯೂಸ್ ಮಾಡ್ತಾರೋ ಅದನ್ನೆಲ್ಲ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕಂತ ಅನ್ಕೋತಾರೆ. ಇದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅವರನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಮೊದಲು ಒಂದು ವಾರಕ್ಕೆ ಬರೀ 30 ನಿಮಿಷ ಮಾತ್ರ ಮೊಬೈಲ್ ಅನ್ನ ಯೂಸ್ ಮಾಡೋದು ಅನ್ನೋದು ಅವರಿಗೆ ತುಂಬಾ ಕಷ್ಟಕರ ವಿಷಯ ಆಗಿತ್ತು. ಆದ್ರೆ ಸ್ವಲ್ಪ ಅದಕ್ಕೆ ಅಡಾಪ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ವಾರಕ್ಕೆ ಇದನ್ನ ಪ್ರಾಕ್ಟೀಸ್ ಮಾಡಿದ್ರಿಂದ ಕೆಲವು ಚೇಂಜಸ್ ಅನ್ನ ಅವರು ಗಮನಿಸ್ತಾರೆ. ಆ ರೀತಿ ಏನ್ ಚೇಂಜಸ್ ಅಂತ ಕೇಳ್ತೀರಾ? ಮೊದಲೆಲ್ಲ ಒಂದು ವಿಷಯದಲ್ಲಿ ಇವರು ಫೋಕಸ್ ಮಾಡ್ಬೇಕಂದ್ರೆ ಅವರು ಸುಮಾರು ಹೊತ್ತು ಎಫರ್ಟ್ ತಗೊಂಡು ಸುಮಾರು ಹೊತ್ತು ಕಷ್ಟ ಪಟ್ ಮೇಲೆನೆ ಒಂದು ವಿಷಯದಲ್ಲಿ ಅವರು ಫೋಕಸ್ ಮಾಡಕ್ ಆಗ್ತಾ ಇತ್ತು. ಆದ್ರೆ ಈಗ ತುಂಬಾ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೂ ಕೂಡ ಅವರು ಸ್ವಲ್ಪ ಟ್ರೈ ಮಾಡಿದ್ರೆ ಒಂದು ವಿಷಯದಲ್ಲಿ ವೇಗವಾಗಿ ಫೋಕಸ್ ಮಾಡಕ್ ಆಗತ್ತೆ ಅಂತ ಅವರಿಗೆ ಗೊತ್ತಾಯ್ತು. ಮತ್ತೆ ಯಾವಾಗ್ಲೂ ಕೂಡ ಕನ್ಫ್ಯೂಸ್ ಆಗ್ತಾ ಇದ್ದ ಅವರ ಮೈಂಡ್ ಕ್ಲಿಯರ್ ಆಗೋ ರೀತಿ ಇದ್ದಿದ್ರಿಂದ ಅವರು ಸುಮ್ನೆ ಇರ್ಬೇಕಾದ್ರೆ ಫ್ಯೂಚರ್ ಅಲ್ಲಿ ಇಂಪ್ರೂವ್ ಆಗೋದಿಕ್ಕೆ ಕೆಲವು ಪ್ಲಾನ್ಸ್ ಅನ್ನ ಅವರು ಅವರ ಮೈಂಡ್ ಅಲ್ಲೇ ಈಸಿಯಾಗಿ ಕ್ರಿಯೇಟ್ ಮಾಡಕ್ಕಾಯ್ತು. ಈ ಬೆನಿಫಿಟ್ ಅಲ್ಲ ಅವರು ಯೂಸ್ ಮಾಡ್ತಾ ಇದ್ದ ಎಲ್ಲ ಡಿವೈಸ್ ಅಲ್ಲಿ ಮೇಜರ್ ಆಗಿ ಯೂಸ್ ಮಾಡ್ತಿದ್ದ ಒಂದು ಡಿವೈಸ್ ಅನ್ನ ಲಿಮಿಟ್ ಮಾಡಿದ್ರಿಂದ ಅವರಿಗೆ ಸಿಕ್ಕಿದೆ. ಇದು ಸುಮಾರು ಬೆನಿಫಿಟ್ ಕೊಟ್ಟಿದ್ರಿಂದ ಈ ವಿಷಯದಲ್ಲಿ ಫರ್ದರ್ ಆಗಿ ರಿಸರ್ಚ್ ಮಾಡಿ ಲೋಕದಲ್ಲಿರೋ ಸುಮಾರು ಫೋಕಸ್ ಎಕ್ಸ್ಪರ್ಟ್ ಅನ್ನ ಮೀಟ್ ಮಾಡಿ ಇದೇ ರೀತಿ ಫೋಕಸ್ ಅನ್ನ ಇಂಪ್ರೂವ್ ಮಾಡೋದಿಕ್ಕೆ ಅವ್ರ ಮೇಲೆ ಅವರೇ ಸುಮಾರು ಎಕ್ಸ್ಪೆರಿಮೆಂಟ್ ನ ಟ್ರೈ ಮಾಡಿ ಒಳ್ಳೆಯ ವೆಲ್ ರಿಸರ್ಚ್ ನೋಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದರಿಂದನೇ ನಮ್ಮ ಫೋಕಸ್ ಅನ್ನ ಇಂಪ್ರೂವ್ ಮಾಡೋದಿಕ್ಕೆ ಕೆಲವು ವ್ಯಾಲ್ಯೂಬಲ್ ಲೆಸನ್ ಅನ್ನ ತಿಳ್ಕೊತಾ ಇದ್ದೀವಿ. ಸರಿ ಬನ್ನಿ ಸ್ಟಾರ್ಟ್ ಮಾಡೋಣ. ಅವರ್ ಬ್ರೈನ್ ಈಸ್ ಓವರ್ ಸ್ಟಿಮ್ಯುಲೇಟೆಡ್. ನಾವು ಯಾವಾಗ್ಲೂ ಒಂದು ವಿಷಯದಲ್ಲಿ ಫೋಕಸ್ ಮಾಡಕ್ ಆಗಿಲ್ಲ ಅಂದ್ರೆ ಈ ಡಿವೈಸ್ ಇಂದ ಅಥವಾ ಬೇರೆ ಸೋರ್ಸ್ ಇಂದ ನಾವು ಡಿಸ್ಟ್ರಾಕ್ಟ್ ಆಗೋದ್ರಿಂದಾನೆ ನಮ್ಮಿಂದ ಫೋಕಸ್ ಮಾಡಕ್ ಆಗ್ತಿಲ್ಲ ಅಂತ ನಾವು ಅನ್ಕೊಂಡಿದೀವಿ. ಡಿಸ್ಟ್ರಾಕ್ಷನ್ ಒಂದು ಮೇಜರ್ ರೀಸನ್ ಆಗಿ ಇದ್ರೂ ಕೂಡ ನಮ್ಮ ಬ್ರೈನ್ ಓವರ್ ಸ್ಟಿಮ್ಯುಲೇಟೆಡ್ ಆಗಿದ್ರಿಂದಾನೆ ಒಂದೇ ವಿಷಯದಲ್ಲಿ ನಮ್ಮಿಂದ ಫೋಕಸ್ ಮಾಡಕ್ ಆಗ್ತಿಲ್ಲ ಅಂತ ಆತರ ಹೇಳ್ತಾರೆ. ಅಂದ್ರೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿರೋ ಎಲ್ಲಾ ಕಸನು ಹೇಗೆ ಕಸದ ಬುಟ್ಟಿಲಿರುತ್ತೋ ಆ ಕಸವನ್ನ ತೆಗೆದು ಏನು ಫಿಲ್ಟರ್ ಇಲ್ಲದೆ ನಮ್ಮ ತಲೆಯಲ್ಲಿ ಹಾಕೋ ರೀತಿ ಅಂತ ಹೇಳ್ತಾರೆ. ಒಂದ್ಸತಿ ನೀವೇ ಯೋಚನೆ ಮಾಡಿ, ಒಂದು ದಿನಕ್ಕೆ ನಿಮ್ಮ ಸ್ಕ್ರೀನ್ ಟೈಮ್ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ಮ ಬ್ರೈನ್ ಗೆ ತುಂಬತಾ ಇರ್ತೀರಾ? ಸುಮಾರು ಇನ್ಪುಟ್ ನಿಮ್ಮ ಬ್ರೈನ್ ಗೆ ಹೋಗ್ತಾ ಇರುತ್ತೆ. ಈ ರೀತಿ ಎಲ್ಲ ಆಗೋದ್ರಿಂದ ಏನ್ ಮಾಡೋದು ಅಂತ ತುಂಬಾ ಕನ್ಫ್ಯೂಸ್ ಆಗಿ ನಿಮ್ಮ ಬ್ರೈನ್ ಸ್ಟಿಮ್ಯುಲೇಟೆಡ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ನ್ಯೂಸ್ ನೋಡಿದ್ರೆ ಅದರಲ್ಲೂ ನೆಗೆಟಿವ್ ಆಗಿ ಏನಾದ್ರೂ ಇನ್ಫಾರ್ಮೇಶನ್ ಅನ್ನ ನಮಗೆ ಕೊಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಏನೆಲ್ಲ ಹಾಕಿದ್ದಾರೆ ಅಂತ ನೀವು ನೋಡ್ತೀರಾ, ಮತ್ತೆ ನೀವು ಹಾಕಿರೋ ಪೋಸ್ಟ್ ಗೆ ಲೈಕ್ ಕಮೆಂಟ್ಸ್ ಏನಾದ್ರೂ ಬಂದಿದೆಯಾ ಅಂತ ಸುಮಾರು ಸರಿ ನೀವು ಚೆಕ್ ಮಾಡ್ತಾ ಇರ್ತೀರಾ. ಇದರಿಂದ ನಮ್ಮ ಬ್ರೈನ್ ಓವರ್ ಸ್ಟಿಮ್ಯುಲೇಟೆಡ್ ಮತ್ತೆ ಓವರ್ ಲೋಡ್ ಆಗಿರುತ್ತಂತ ಹೇಳ್ತಾರೆ. ಇದು ನಮ್ ತಪ್ಪಂತ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಹ್ಯೂಮನ್ ಬ್ರೈನ್ಸ್ ಹೊಸ ವಿಷಯವನ್ನ ಹುಡ್ಕೊಂಡು ಅಂದ್ರೆ ಯಾವಾಗ್ಲೂ ಡಿಸ್ಟ್ರಾಕ್ಟೆಡ್ ಆಗಿ ಇರೋದಿಕ್ಕೆನೆ ಅದು ಕ್ರಿಯೇಟ್ ಆಗಿದೆ. ಅದನ್ನೇ ನಾವು ನಾವೆಲ್ಟಿ ಬಾಯಸ್ ಅಂತ ಹೇಳ್ತೀವಿ. ನೀವು ಹಾಕಿರೋ ಪೋಸ್ಟ್ಗೆ ನಿಮ್ಮ ಫ್ರೆಂಡ್ ಲೈಕ್ ಕೊಟ್ಕೊಡ್ಲೆ ಒಂದು ಡೋಪಮೈನ್ ಕಿಕ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್, ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ನೋಡ್ಬೇಕಾದ್ರು ಒಂದು ಕಿಕ್ ಸಿಗುತ್ತೆ. ಮತ್ತೇನೋ ಮತ್ತೇನೋ ಅಂತ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ಹೊಸ ವಿಚಾರವನ್ನ ಹುಡುಕೋದಕ್ಕೆ ಡಿಸ್ಟ್ರಾಕ್ಟೆಡ್ ಆಗಿ ಇರೋದಿಕ್ಕೆ ನಮ್ಮ ಬ್ರೈನ್ ಅದರ ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಲ್ಲಿ ಇರೋದಕ್ಕೆ ಆಸೆ ಪಡುತ್ತೆ. ಸೊ ಈ ಹೈಪರ್ ಸ್ಟಿಮ್ಯುಲೇಷನ್ ನಮ್ಮನ್ನ ಫೋಕಸ್ ಮಾಡದೇ ಇರೋ ಹಾಗೆ ತಡೆಯುತ್ತೆ. ಸರಿ, ಎದ್ಕೊಳ್ಳೆ ಫೋನ್ ನೋಡ್ತೀವಿ. ಏನ್ ಅಡಿಗೆ ಮಾಡೋದಂತ ಫೋನ್ ನೋಡಿ ನಾವು ತಿಳ್ಕೊತೀವಿ. ಊಟ ಮಾಡ್ಬೇಕಾದ್ರೆ ಟಿವಿ ನೋಡ್ತೀವಿ. ಕೆಲಸ ಮಾಡ್ಬೇಕಾದ್ರೆ ಲ್ಯಾಪ್ಟಾಪ್ ನೋಡ್ತೀವಿ. ಈ ರೀತಿ ಎಲ್ಲ ಹೈಪರ್ ಸ್ಟಿಮ್ಯುಲೇಟೆಡ್ ಆಗಿದ್ರು ಕೂಡ
ಫೋನ್ನ ಯೂಸ್ ಮಾಡೋದನ್ನ ಲಿಮಿಟ್ ಮಾಡಿದ್ರಿಂದ ಇಷ್ಟು ಬೆನಿಫಿಟ್ ಅನ್ನ ನೋಡಕ್ ಆಗ್ತಿದೆ ಅಂದ್ರೆ ನಮ್ಮ ಬ್ರೈನ್ ನ ಇನ್ನು ಲೋವರ್ ಸ್ಟಿಮ್ಯುಲೇಷನ್ ಗೆ ಕರ್ಕೊಂಡು ಹೋದ್ರೆ ಅಂದ್ರೆ ತುಂಬಾ ಬೋರ್ ಹೊಡೆಯೋ ರೀತಿ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಹೇಗೆ ಇಂಪ್ರೂವ್ ಆಗತ್ತಂತ ಚೆಕ್ ಮಾಡೋದಕ್ಕೆ ಆತರ ಅನ್ಕೋತಾರೆ. ಇದರಿಂದ ನೆಕ್ಸ್ಟ್ 30 ಡೇಸ್ ಅವರು ಡೈಲಿ 1 ಗಂಟೆ ಬೇಕಂತಲೇ ಬೋರ್ ಆಗ್ಬೇಕು ಅಂತಾನೆ ಕೆಲವು ಆಕ್ಟಿವಿಟಿಯನ್ನ ಅವರು ಮಾಡ್ತಾರೆ. ಎಕ್ಸಾಂಪಲ್ ಗೆ ಹೇಳ್ಬೇಕಾದ್ರೆ ಒಂದಿನ ಅವರು ಯೂಸ್ ಮಾಡ್ತಾ ಇದ್ದ ಆಪ್ ನ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಿನ ಬರೀ ಗಡಿಯಾರವನ್ನ ಮಾತ್ರ ನೋಡ್ತಾ ಇದ್ರು. ಈ ರೀತಿ ಡೈಲಿ 1 ಗಂಟೆ ಅವರ ಬ್ರೈನಿಗೆ ಯಾವ್ದೆಲ್ಲ ತುಂಬಾ ಬೋರಿಂಗ್ ಅಂತ ಅನ್ಸುತ್ತೋ ಅದನ್ನ ಇಂಟೆನ್ಷನಲ್ ಆಗಿ ಅವರು ಮಾಡ್ತಾ ಇದ್ರು. ಈ ಎಕ್ಸ್ಪೆರಿಮೆಂಟ್ ನ ಮಾಡ್ಬೇಕಾದ್ರೂ ಕೂಡ ಇದಕ್ಕೆ ಅಡಾಪ್ಟ್ ಆಗೋದಕ್ಕೆ ಅವರಿಗೆ 1 ವಾರ ಹಿಡಿಯುತ್ತೆ. ಯಾಕಂದ್ರೆ ಏನೋ ಮಾಡದೆ ಸುಮ್ನೆ ಇರೋದು ಎಷ್ಟು ಕಷ್ಟಕರ ಅಂತ ನಿಮ್ಗೆ ಗೊತ್ತು. ಪರ್ಸನಲ್ ಆಗಿ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಈ ರೀತಿ ಎಕ್ಸ್ಪೆರಿಮೆಂಟ್ ನ ನೀವು ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈ ಎಕ್ಸ್ಪೆರಿಮೆಂಟ್ ನ ಮಾಡ್ಬೇಕಾದ್ರೆ ಕಮ್ಮಿ ಅಂದ್ರು 1 ವಾರ ಈ ಲೋವರ್ ಲೆವೆಲ್ ಆಫ್ ಸ್ಟಿಮ್ಯುಲೇಷನ್ ಗೆ ಅಡ್ಜಸ್ಟ್ ಆಗೋದಕ್ಕೆ ಅಥವಾ ಅಡಾಪ್ಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ 1 ವೀಕ್ ಹಾಗೆ ಆಗುತ್ತೆ. ಈ ಎಕ್ಸ್ಪೆರಿಮೆಂಟ್ ನ 1 ತಿಂಗಳು ಮಾಡಿದ್ಮೇಲೆ ಏನಾಯ್ತಂದ್ರೆ ಅವರ ಅಟೆನ್ಷನ್ ಸ್ಪ್ಯಾನ್ ಅಂದ್ರೆ ಒಂದೇ ಒಂದು ವಿಷಯದಲ್ಲಿ ಫೋಕಸ್ ಮಾಡೋ ಆ ಲೆವೆಲ್ ಇದೆಯಲ್ಲ ಅದು ಮುಂಚೆ ಇದ್ದಕ್ಕಿಂತ ಸುಮಾರು ಪಟ್ಟು ಜಾಸ್ತಿ ಆಗಿದ್ದನ್ನ ಗಮನಿಸ್ತಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಓದೋದು, ಕ್ಲಾಕ್ ಅನ್ನ ನೋಡೋದಕ್ಕಿಂತ ಓದೋದು ಅಥವಾ ವರ್ಕ್ ಮಾಡೋದು ಅವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಅವರ ಬ್ರೈನ್ ಓವರ್ ಸ್ಟಿಮ್ಯುಲೇಟೆಡ್ ಆಗಿ ಇಲ್ದೇ ಇರೋ ಕಾರಣದಿಂದ ಅದಕ್ಕಿಂತ ಇದೇ ಬೆಟರ್ ಅಂತ ಅದಕ್ಕೆ ಗೊತ್ತಿಲ್ಲದೆ ಒಂದೇ ಒಂದು ವಿಷಯದಲ್ಲಿ ಸುಮಾರು ಹೊತ್ತು ಫೋಕಸ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಮುಂಚೆಗಿಂತ ರ್ಯಾಂಡಮ್ ಆಗಿ ನಡಿಬೇಕಾದ್ರೆ, ಸ್ನಾನ ಮಾಡ್ಬೇಕಾದ್ರೆ ಅವರ ಬ್ರೈನ್ ಅಲ್ಲಿ ಸುಮಾರು ಪ್ರೊಡಕ್ಟಿವ್ ಆದ ವಿಷಯಗಳು ಜನರೇಟ್ ಆಗೋದು ಅವರಿಗೆ ಗೊತ್ತಾಗುತ್ತೆ. ನೀವೇ ಸುಮಾರು ಕಡೆ ಇದನ್ನ ನೋಡಿರ್ತೀರಾ, ತುಂಬಾ ಕನ್ಫ್ಯೂಸ್ ಆಗಿದ್ರೆ ಸುಮಾರು ಜನ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅದೇನಂತ ಗೊತ್ತಿಲ್ಲ. ಮನುಷ್ಯರು ಕನ್ಫ್ಯೂಸ್ ಆಗಿರ್ಬೇಕಾದ್ರೆ, ಇಲ್ಲಾಂದ್ರೆ ಯಾವ್ದಾರು ಒಂದು ವಿಷಯದಲ್ಲಿ ಕ್ಲಾರಿಟಿ ಸಿಗ್ಬೇಕಾದ್ರೆ ಒಂದು ಲಾಂಗ್ ವಾಕ್ ಹೋಗಿ ಬಂದ್ರೆ ಸಿಗುತ್ತೆ. ಫೇಮಸ್ ಆಗಿರೋ ರೈಟರ್ಸ್ ಕೂಡ ನಾನು ಸುಮ್ನೆ ಹೊರಗಡೆ ನಡಿಬೇಕಾದ್ರೆ ನನ್ನ ಹೊಸ ನಾವೆಲ್ಗೆ ಈ ಸೂಪರ್ ಆದ ಒಂದು ಐಡಿಯಾ ಸಿಕ್ತು ಅಂತ ಹೇಳ್ತಾರೆ. ಸೊ ಅವಾಗ ಅವಾಗ ನಮ್ಮ ಮೈಂಡ್ ಅನ್ನ ವಾಂಡರ್ ಆಗೋದಕ್ಕೆ ಬಿಡೋದು ಒಳ್ಳೆಯ ವಿಷಯ. ಯಾಕಂದ್ರೆ ಈ ರೀತಿ ನಾವು ಮೈಂಡ್ ಅನ್ನ ವಾಂಡರ್ ಆಗೋದಕ್ಕೆ ಬಿಡ್ಬೇಕಾದ್ರೆ ನಮ್ಮ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಬಗ್ಗೆ ಅಧಿಕವಾಗಿ ಯೋಚನೆ ಮಾಡಿ ಪ್ರೊಡಕ್ಟಿವ್ ಆದ ವಿಷಯವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೇಗೆ ಸುಮಾರು ಜನಕ್ಕೆ ಬಾಕಿ ಮಾಡೋದು ಅವರ ಬ್ರೈನ್ ಅನ್ನ ಹೀಲ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿದೆಯೋ ಅದೇ ರೀತಿ ಆತರ್ಗೆ ನಿಟಿಂಗ್ ಮಾಡೋದು ಅಂದ್ರೆ ಒಂದು ಸ್ವೆಟರ್ ಅನ್ನ ನೆಯ್ಯೋದು, ಥ್ರೆಡ್ ಅನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಹ್ಯಾಂಡ್ಲೂಮ್ ಪ್ರಾಡಕ್ಟ್ ಅನ್ನ ಮಾಡೋದು, ಇದೆಲ್ಲ ಅವರ ಬ್ರೈನಿಗೆ ಒಂದು ಕಾಮ್ನೆಸ್ ಅನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಅವರಿಗೆ ಸುಮಾರು ಐಡಿಯಾಸ್ ಎಲ್ಲ ಬರೋದ್ರಿಂದ ಪಕ್ಕದಲ್ಲಿರೋ ನೋಟ್ ಪ್ಯಾಡ್ ಅಲ್ಲಿ ಆ ರೀತಿ ಬರೋ ರ್ಯಾಂಡಮ್ ಐಡಿಯಾಸ್ ಅನ್ನ ಬರೆದಿಟ್ಕೊಂತೀನಿ ಅಂತ ಅವರು ಹೇಳ್ತಾರೆ. ನಂಗೆ ಈ ರೀತಿ ಪ್ರೊಡಕ್ಟಿವ್ ಐಡಿಯಾಸ್ ಬ್ರೈನಿಗೆ ಏನಾದರೂ ಇನ್ಪುಟ್ ಅನ್ನ ಕೊಡದೆ ಬೆಡಲಿ ಹಾಗೆ ಮಲ್ಕೊಂಡು ಸುಮ್ನೆ ಸೀಲಿಂಗ್ ಅನ್ನ ನೋಡ್ತಾ ಇರಬೇಕಾದ್ರೆ ಒಂದು ಬೋರಿಂಗ್ ಆದ ಫೀಲಿಂಗ್ ಅಲ್ಲಿ ಇರ್ಬೇಕಾದ್ರೆ ಸುಮಾರು ರ್ಯಾಂಡಮ್ ಐಡಿಯಾ ಎಲ್ಲ ಬರುತ್ತೆ. ಇನ್ನು ಡೀಪ್ ಆಗಿ ಥಿಂಕ್ ಮಾಡ್ತಾ ಮಾಡ್ತಾ ಗ್ರೇಟ್ ಐಡಿಯಾ ಸಿಗುತ್ತೆ. ಆ ಐಡಿಯಾವನ್ನ ಮರ್ತು ಹೋಗ್ಬಾರ್ದಂತ ಡೈರಿ ಅಥವಾ ಒಂದು ನೋಟ್ ಪ್ಯಾಡ್ ಅಲ್ಲಿ ನಂಗೆ ಅರ್ಥ ಆಗೋ ರೀತಿ ಅದನ್ನ ಬರೆದಿಟ್ಕೋತೀನಿ. ಸಮಟೈಮ್ಸ್ ನಿದ್ದೆ ಮಾಡಕ್ಕೆ ಹೋಗ್ಬೇಕಾದ್ರೂ ನಿದ್ದೆ ಬಂದಿಲ್ಲ ಅಂದ್ರೆ ಈ ಮೈಂಡ್ ವಾಂಡ್ರಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಈ ಟೈಮ್ ಅಲ್ಲೂ ಕೂಡ ನಂಗೆ ಪರ್ಸನಲ್ ಆಗಿ ಟೈಮ್ ನ ನೋಟ್ ಮಾಡೋ ಹ್ಯಾಬಿಟ್ ಇದೆ. ನಿಮ್ಗೆ ಈ ರೀತಿ ರ್ಯಾಂಡಮ್ ಆದ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ನೀವು ಕಮೆಂಟ್ ಅಲ್ಲಿ ಹೇಳಿ, ಅದು ನಮ್ಮ ಚಾನಲ್ ನ ಆಡಿಯನ್ಸ್ ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಬ್ರೈನ್ ನ ಪರ್ಫಾರ್ಮೆನ್ಸ್ ಅನ್ನ ಆಂಪ್ಲಿಫೈ ಮಾಡೋದಿಕ್ಕೆ ನೀವು ಅದಕ್ಕೆ ಕೊಡೋ ಓವರ್ ಸ್ಟಿಮ್ಯುಲೇಷನ್ ಅನ್ನ ಸ್ಟಾಪ್ ಮಾಡಬೇಕು. ಓವರ್ ಸ್ಟಿಮ್ಯುಲೇಷನ್ ಅನ್ನ ನಿಲ್ಸೋದಕ್ಕೆ ಸ್ಕ್ರೀನ್ ಟೈಮ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸ್ಕ್ರೀನ್ ಟೈಮ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ ಒಂದು 3 ವೀಕ್ಸ್ ಚಾಲೆಂಜ್ ಅಥವಾ 2 ವೀಕ್ಸ್ ಚಾಲೆಂಜ್, ಈ ರೀತಿ ನಿಮ್ಮ ಫೋನ್ ಅನ್ನ ನಿಯಮಿತ ಸಮಯಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅಂತ ಒಂದು ಕ್ಲಾರಿಟಿಯಲ್ಲಿ ಚಾಲೆಂಜ್ ಅನ್ನ ತಗೊಂಡ್ರೆ ಬ್ರೈನ್ ಬೆಟರ್ ಆಗಿ ಆಪ್ಟಿಮೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬೋರ್ ಹೊಡೆಯೋದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಓದೋದು ಮತ್ತೆ ಏನೋ ಮಾಡದೆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ನಮ್ಗೆ ಬೋರ್ ಹೊಡೆಯೋ ರೀತಿ ಏನಾದರೂ ಮಾಡೋದ್ರಿಂದ ನಮ್ಮ ಬ್ರೈನ್ ನ ಓವರ್ ಸ್ಟಿಮ್ಯುಲೇಷನ್ ಕಮ್ಮಿಯಾಗಿ ಬೆಟರ್ ಆಗಿ ನಾವು ಫೋಕಸ್ ಮಾಡೋಕ್ಕಾಗುತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಬ್ರೈನ್ ನ ಯೂಸ್ ಮಾಡಿಕೊಂಡು ಪ್ರೊಡಕ್ಟಿವ್ ಆದ ಐಡಿಯಾಸ್ ಅನ್ನು ಕೂಡ ಜನರೇಟ್ ಮಾಡಬಹುದು. ಇವತ್ತು ನೈಟ್ ನಿದ್ದೆ ಮಾಡೋಕ್ಕಿಂತ ಮುಂಚೆ ಕೂಡ ಇದನ್ನ ನೀವು ಟ್ರೈ ಮಾಡಬಹುದು. ನೀವು ಯೂಶುವಲ್ ಆಗಿ ನಿದ್ದೆ ಮಾಡೋ 15 ಮಿನಿಟ್ಸ್ ಮುಂಚೆನೆ ಎಲ್ಲಾ ಸ್ಕ್ರೀನ್ ಅನ್ನ ಅವಾಯ್ಡ್ ಮಾಡ್ಬಿಟ್ಟು ನಿಮ್ಮ ಬೆಡ್ ಅಲ್ಲಿ ಮಲ್ಕೊಂಡೆ ರ್ಯಾಂಡಮ್ ಆಗಿ ಸೀಲಿಂಗ್ ಅಲ್ಲಿರೋ ಫ್ಯಾನ್ ಅನ್ನ ನೋಡ್ತಾ ಇರಿ, ಆ ಬೋರ್ಡಮ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಅದೇ ರೀತಿ ಸ್ಮಾರ್ಟ್ ಫೋನ್ ಯೂಸೇಜ್ ಅನ್ನು ಕೂಡ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಿಗೆ ಲಿಮಿಟ್ ಮಾಡ್ಕೊಳ್ಳಿ. ಈ ಚಾಲೆಂಜ್ ಅನ್ನ ಒಂದು 2 ವೀಕ್ಸ್ ಗೆ ಟ್ರೈ ಮಾಡಿ ನಿಮ್ಮ ಫೋಕಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಈ ವಿಡಿಯೋ ಕಮೆಂಟ್ ಅಲ್ಲಿ ಬಂದು ಹೇಳಿ. ನಮ್ಮ ಚಾನೆಲ್ ನ ಆಡಿಯನ್ಸ್ ಎಲ್ಲರಿಗೂ ಕೂಡ ಈ ಚಾಲೆಂಜ್ ಅನ್ನ ಟ್ರೈ ಮಾಡೋದಕ್ಕೆ ನಿಮ್ಮ ಕಮೆಂಟ್ಸ್ ಒಂದು ಮೋಟಿವೇಶನ್ ಆಗಿರುತ್ತೆ. ಇದೆಲ್ಲವನ್ನ ಹೈಪರ್ ಫೋಕಸ್ ಈ ಬುಕ್ ಇಂದ ಓದಿ ಹೇಳಿದೀನಿ. ಈ ಬುಕ್ ಅನ್ನ ತಗೊಂಡು ಓದ್ಬೇಕು ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿದ್ದ ಲಿಂಕ್ ಅನ್ನ ಕ್ಲಿಕ್ ಮಾಡಿ ತಗೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ ನ ಫೋಕಸ್ ರಿಲೇಟೆಡ್ ಆಗಿರೋ ಅದರ ವಿಡಿಯೋವನ್ನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.